ಮತ್ತು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಬೆಳಗಾವಿ ಜಿಲ್ಲೆಯಾದಂಥ ಎಲ್ಲ ತಾಲೂಕು ಪದಾಧಿಕಾರಿಗಳು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಸಲ್ಲಿಸುತ್ತಿದ್ದೀವಿ. ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಏನು ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ, ಈ ರೀತಿ ಏನು ಅವಹೇಳನಕಾರಿ ಆದಂಥ ಮಾತುಗಳನ್ನ ಕೊಟ್ಟಿದಾರಲ್ಲ, ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೋಬೇಕು. ನಮ್ಮ ಪತ್ರಗಳಿಗೆ ಇದು ದೊಡ್ಡ ಖಂಡನೀಯ ಅಂತೇಳಿ ನಾ ಈ ಸಂದರ್ಭದಾಗ ಹೇಳ್ತೀನಿ. ಯಾಕಂದ್ರೆ ನಾವು ಒಬ್ಬ ತಿಳುವಳಿಕೆ ಆದ ಪತ್ರಕರ್ತನೇ ತಮ್ಮ ಏನು ತಿಳಿಯದನೆ ತನ್ನ ಪತ್ರಿಕೆಯಲ್ಲಿ ಇದು ನಕಲಿ ಅಂತ ಬರೆದಿದ್ದಾರಲ್ಲ, ಇದನ್ನು ಸರಿಯಾಗಿ ಪರಿಶೀಲಿಸಬೇಕಾಗಿತ್ತು. ಮತ್ತು ಒಬ್ಬ ಪತ್ರಕರ್ತನೇ ಈ ಥರ ತಪ್ಪು ಮಾಡಿದಾನ, ಪರಿಶೀಲಿಸದೇ ತಪ್ಪು ಮಾಡಿದಾನ ಅಂದ್ರೆ ಇದು ದೊಡ್ಡ ಖಂಡನೀಯ. ಮತ್ತಿನ್ನು ಸಂಜೆವಾಣಿ ಪತ್ರಿಕೆ ಅನ್ನುವಂಥದ್ದು ಒಂದು ಬಹಳ ಒಂದು ಹಳೆಯ ಒಂದು ಪತ್ರಿಕೆ, ಸಾಕಷ್ಟು ಒಳ್ಳೆ ಒಳ್ಳೆ ಒಂದು ವರದಿಗಳನ್ನ ಬಿತ್ತರಿಸಿದೆ. ಅದು ಒಂದು ಪೂರ್ವವಾಗಿ ಅದನ್ನ ಪರಿಶೀಲನೆ ಮಾಡಿ ಪ್ರಕಟ ಮಾಡಬೇಕಾಗಿತ್ತು. ಅವರು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ಲ ಅನ್ನೋದು ಒಂದು ರೀತಿ ಖೇದ ಅನ್ನಿಸ್ತದೆ. ಯಾಕಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ನಾವೇ ತಪ್ಪು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ದಯವಿಟ್ಟು ಈ ಒಂದು ಹೇಳಿಕೆನ ತಾವು ವಾಪಸ್ ಬಿಡ್ತಿರೋದು ನಿಮಗ್ ಬಿಟ್ಟಿದ್ದು, ನಾವು ಮಾತ್ರ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಈ ಮೂಲಕ ಹೇಳಿಕೆ ಇಷ್ಟ. ಅವರು ನಕಲಿ ಅಂತ ಏನು ಹೇಳಿದಾರಲ್ಲ, ಅವರು ಅದ್ರ ಬಗ್ಗೆ ಸ್ಪಷ್ಟವಾಗಿ ಅದನ್ನ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಇಲಾಖೆಯೊಳಗೆ ನಕಲಿ ಅಂತೇಳಿ ಅವರು ನಮಗೆ ಸಾಬೀತುಪಡಿಸಲಿ. ನಾವು ಅಸಲಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಕಡೆ ಕಾನೂನಾತ್ಮಕವಾಗಿ ನಾವು ಎಲ್ಲಿ ಏನು ಪರ್ಮಿಷನ್ ಮಾಡ್ಕೊಳ್ಬೇಕು ಆ ಪ್ರಕಾರ ನಮ್ಮ ಸಂಘಟನೆ ಆಲ್ರೆಡಿ ರಿಜಿಸ್ಟ್ರೇಷನ್ ಇದೆ, ಅದ್ರ ಪ್ರಕಾರ ಅವ್ರು ಬಂದು ಉತ್ತರ ಕೊಡಲಿ, ನಾವು ಉತ್ತರ ಕೊಡಲಿ, ಕಾನೂನು ಪ್ರಕಾರ ರೆಡಿದೀವಿ. ಸಂಜೆವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದಂಥ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವಹೇಳನಕಾರಿ ಮಾತನ್ನು ತಕ್ಷಣ ಅವರು ಕ್ಷಮೆ ಕೇಳಬೇಕು, ಇಲ್ಲಾದ್ರೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಬರಬೇಕು. ನಾವು ಹೋರಾಟಕ್ಕೆ ನಾವು ಸಿದ್ಧದೇವಿ. ಮುಂದೆ ಬರೋ ದಿನದಲ್ಲಿ ಈ ಹೋರಾಟ ನಾವು ಇಲ್ಲಿಗೆ ಕೈ ಬಿಡೋದಿಲ್ಲ. ಮುಂದಿನ ದಿನದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಮುಂದಿದ್ದೇವೆ. ಮತ್ತು ಇದಕ್ಕಿಂತ ಯಾವ ಕಾರಣಕ್ಕೂ ಹಿಂದಿರುವುದಿಲ್ಲ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.